ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ದಿನ ನಿಸರ್ಗದ ಎದೆ ಹಾಲಾಗಿರತಕ್ಕಂತ ಈ ಎಳನೀರಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಾವು ಶಿಶುಗಳಾಗಿದ್ದಾಗ ನಮ್ಮ ತಾಯಿ ಎದೆ ಹಾಲು ಕುಡಿಸಿ ನಮ್ಮನ್ನು ಬೆಳೆಸ್ತಾಳೆ ಹಾಗೆ ನಿಸರ್ಗದ ಎದೆ ಹಾಲು ಅಂತಾನೆ ಹೇಳಬಹುದು ಈ ಒಂದು ಎಳನೀರಿಗೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಪೋಷಕ ತತ್ವಗಳಿದ್ದಾವೆ ಯಾವ್ದ್ಯಾವುದು ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಸಿ ಇದೆ ಪೊಟ್ಯಾಷಿಯಂ ಇದೆ ಸೋಡಿಯಂ ಇದೆ ಮ್ಯಾಗ್ನೀಷಿಯಂ ಇದೆ ಕ್ಯಾಲ್ಸಿಯಂ ಇದೆ ಐರನ್ ಇದೆ ಹಾಗೆ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ ಅಂಶ ಇದೆ 100 ಗ್ರಾಂ ಒಂದು ಎಳೆನೀರಿನಲ್ಲಿ ಕನಿಷ್ಠ 19 ಕ್ಯಾಲೋರಿ ಅಂತಕ್ಕಂತ ಒಂದು ಶಕ್ತಿ ಇರ್ತದೆ ಕ್ಯಾಲೋರಿ ಅಂದ್ರೆ ಎನರ್ಜಿ ಆ ಎನರ್ಜಿ ಹೆಂಗಿರ್ತದೆ ಅಂದ್ರೆ ಅದ್ಭುತವಾಗಿರತಕ್ಕಂತ ಜೀವ ಚೈತನ್ಯವನ್ನು ಹೆಚ್ಚಿಸತಕ್ಕಂತ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಂಡಿರ್ತದೆ ಆ ಕ್ಯಾಲೋರಿ ಯಾಕಂತ ಹೇಳಿದ್ರೆ ಈ ತೆಂಗಿನ ಗಿಡಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಅದರಲ್ಲಿ ಎಷ್ಟು ಅದ್ಭುತವಾಗಿರತಕ್ಕಂತ ಮಿನರಲ್ಸ್ ಗಳಿರ್ತವೆ ಎಷ್ಟು ಅದ್ಭುತವಾಗಿರತಕ್ಕಂತ ಆ ಒಂದು ಜೀವ ಸತ್ವಗಳಿರ್ತವೆ ಅಂತ ಹೇಳಿದ್ರೆ ನಮ್ಮ ಶರೀರದ ಒಳಗಡೆ ಇರತಕ್ಕಂತ ತ್ರಿದೋಷಗಳನ್ನು ಶಮನ ಮಾಡತಕ್ಕಂತ ಶಕ್ತಿ ಈ ಒಂದು ಎಳನೀರಿಗಿದೆ ಆದರೆ ಅದನ್ನು ಯಾವ ಸಮಯದಲ್ಲಿ ಹೇಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ಹೆಚ್ಚು ಪಿತ್ತ ಪ್ರಕೃತಿ ಇರೋರು ಎಳನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು ಹಾಗೆ ಕಫ ಪ್ರಕೃತಿ ಇರೋರು ಎಳನೀರನ್ನ ಮಧ್ಯಾಹ್ನ ತೆಗೆದುಕೊಳ್ಬೇಕು ವಾತ ಪ್ರಕೃತಿ ಇರೋರು ಎಳನೀರನ್ನ ಸಂಜೆ 4 ಗಂಟೆಗೆ ತೆಗೆದುಕೊಂಡ್ರೆ ಸಾಕು ಆದರೆ ಸರ್ವೇ ಸಾಮಾನ್ಯವಾಗಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎಳನೀರನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ಬಹಳ ಮುಖ್ಯ ಈ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗ್ತದೆ ನಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಸಿಡಿಟಿ ಆಗಿರ್ಬೋದು ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಇವೆಲ್ಲವುಗಳು ಕೂಡ ನಿವಾರಣೆ ಆಗ್ತವೆ ಇದಕ್ಕೆ ನಾವು ಜೀವನ ಪರ್ಯಂತ ಔಷಧಿಗಳನ್ನು ತಿಂತಾ ಇರ್ತವೆ ಆಂಟಿ ಆಸಿಡ್ ಔಷಧಿಗಳನ್ನು ಅದನ್ನು ತಿನ್ನೋದ್ರಿಂದ ಸಾವಿರಾರು ದುಷ್ಪರಿಣಾಮಗಳಾಗ್ತವೆ ನಮಗೆ ಈ ಆಂಟಿ ಆಸಿಡ್ ಗ್ಯಾಸ್ಟ್ರಿಕ್ಕಿಗೆ ಅಸಿಡಿಟಿಗೆ ನಾವು ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಕಿಡ್ನಿ ಹೃದಯ ಮತ್ತು ಮೆದುಳಿಗೆ ತೊಂದರೆಗಳು ಉಂಟಾಗ್ತವೆ ಹಾಗಾಗಿ ನಾವು ನಿಸರ್ಗದತ್ತವಾಗಿರ್ತಕ್ಕಂಥ ದೇವರೇ ಯಾವುದೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲಬೆರಕೆ ಇಲ್ಲದೇ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಅದಕ್ಕೆ ಎಳನೀರು ಅಂತ ಕರೀತಾರೆ ಆ ಎಳನೀರನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿ ರಕ್ತ ವೃದ್ಧಿಯಾಗುತ್ತೆ ರಕ್ತಹೀನತೆ ಕೊರತೆಯಿಂದ ಬಹಳ ಜನ ಸಮಸ್ಯೆಗೊಳಗಾಗಿರ್ತಾರೆ ಜೊತೆಗೆ ಕೂದಲು ಉದುರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದರ ಜೊತೆಗೆ ಹೃದಯದ ಸಮಸ್ಯೆಗಳು ಕಡಿಮೆ ಆಗ್ತವೆ ಯಾರು ಓವರ್ ವೇಟ್ ಇರ್ತಾರೆ ತುಂಬ ತೂಕ ಜಾಸ್ತಿ ಇರ್ತದೆ ಅವರು ಎಳನೀರನ್ನು ಪ್ರತಿದಿನ 2-3 ಎಳನೀರು ಕುಡಿತಾ ಬನ್ನಿ ಬೆಳಗ್ಗೆ 1 ಮಧ್ಯಾಹ್ನ 1 ಸಾಯಂಕಾಲ 1 ಅಂದರೆ ಸೂರ್ಯಾಸ್ತದ ನಂತರ ಎಳನೀರು ಕುಡಿಬೇಡಿ ಸೂರ್ಯೋದಯ ಆದ ನಂತರ ಎಳನೀರು ಕುಡೀರಿ ಸೂರ್ಯಾಸ್ತದಕ್ಕಿಂತ ಮೊದಲೇ ಎಳನೀರನ್ನು ಕುಡೀರಿ ಹೀಗೆ ಕುಡಿತಾ ಬನ್ನಿ ದಿನಕ್ಕೆ 2-3 ಎಳನೀರು ಕುಡಿತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮ್ಗೆ ಏನಾಗ್ತದೆ ಅಂತೇಳಿದ್ರೆ ಒಂದು 5-10 ಕೆಜಿ ತೂಕ ಕಡಿಮೆ ಆಗ್ತದೆ ಅದರ ಜೊತೆಗೆ ಆಹಾರದಲ್ಲಿ ಪಥ್ಯ ಮಾಂಸಾಹಾರ ತಿನ್ನೋದು ಹೆಚ್ಚು ಆಯಿಲ್ ಫುಡ್ ತಿನ್ನೋದು ಜಂಕ್ ಫುಡ್ ತಿನ್ನೋದು ಮಾಡಿದ್ರೆ ವೆಯ್ಟ್ ಲಾಸ್ ಆಗಲ್ಲ ಮತ್ತೆ ಏನು ಬಿಡಬೇಕು ಅದನ್ನ ಬಿಡಬೇಕು ಏನನ್ನ ಸೇವಿಸ್ಬೇಕು ಅದನ್ನ ಸೇವಿಸಿದ್ರೆ ಮಾತ್ರ ಸರಿಯಾಗ್ತದೆ ಜೊತೆಗೆ ಚರ್ಮದ ವ್ಯಾಧಿಗಳು ಪಿತ್ತದಿಂದ ಚರ್ಮ ವ್ಯಾಧಿಗಳು ಬರ್ತವೆ ಪಿತ್ತವನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿ ಈ ಒಂದು ಎಳನೀರಿನಲ್ಲಿ ಇರೋದ್ರಿಂದ ನಿಮ್ಮ ಈ ಗ್ಯಾಂಗ್ರೀನ್ ಸಮಸ್ಯೆ ಇರಬಹುದು ಜೊತೆ ಕೆಲವು ಜನರಿಗೆ ಇಸುಬು ಅಂತ ಕರೀತಾರೆ ಸೋರಿಯಾಸಿಸ್ ಅಂತ ಕರೀತಾರೆ ಆ ಸಮಸ್ಯೆ ವೈಟ್ ಪ್ಯಾಚಸ್ಸಿನ ಸಮಸ್ಯೆ ಡ್ರೈ ಸ್ಕಿನ್ ಸಮಸ್ಯೆ ಎಣ್ಣೆ ಚರ್ಮದ ಸಮಸ್ಯೆ ಸ್ಕಿನ್ನಲ್ಲಿ ಬಹಳ ಪಿಂಪಲ್ಸ್ಗಳಾಗ್ತಾ ಇರ್ತವೆ ಪಿತ್ತದ ಗಂಧೆಗಳು ಬರ್ತಾ ಇರ್ತವೆ ಇವೆಲ್ಲದಕ್ಕೂ ಕೂಡ ಎಳನೀರನ್ನು ಸೇವನೆ ಮಾಡೋದ್ರಿಂದ ನಾವು ಪರಿಹಾರ ಕಂಡುಕೊಳ್ಬೋದು ಮೆದುಳು ತುಂಬ ಚುರುಕಾಗ್ತದೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಕೂದಲು ಸಮಯಕ್ಕೆ ಮೊದಲೇ ಬೆಳ್ಳಗಾಗೋದಿಲ್ಲ ಕೂದಲು ಇರತಕ್ಕಂಥ ಸಮಸ್ಯೆ ಅಂತೂ ನಿಲ್ಲುತ್ತೆ ಜೊತೆಗೆ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಎಳನೀರನ್ನ ಸೇವನೆ ಮಾಡೋದ್ರಿಂದ ಇದರ ಜೊತೆಗೆ ನಾವು ಎಳನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮ ಧಾತು ಪುಷ್ಟಿ ಆಗ್ತದೆ ಸಪ್ತ ಧಾತುಗಳು ಪುಷ್ಟಿ ಆಗ್ತವೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ
ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳೇನಿದಾವಲ್ಲ ಇವುಗಳೆಲ್ಲದಕ್ಕೂ ಕೂಡ ಶಕ್ತಿ ದೊರೀತದೆ. ಜೊತೆಗೆ ಈ ಲೈಂಗಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗ್ತವೆ. ಹೆಣ್ಣು ಮಕ್ಕಳಿಗೆ ಗರ್ಭಕೋಶ ಸಮಸ್ಯೆ ಆಗಿರ್ಬೋದು, ಪಿ ಸಿ ಓ ಡಿ, ಪಿ ಸಿ ಓ ಎಸ್ ಸಮಸ್ಯೆ, ಇವೆಲ್ಲ ಪಿತ್ತವೃದ್ಧಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು. ಈ ಎಳೆನೀರನ್ನು ನಾವು ಕುಡಿಯೋದ್ರಿಂದ ಹೆಣ್ಣು ಮಕ್ಕಳ ಗರ್ಭಕೋಶದ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಕೆಲವು ಜನರಿಗೆ ಬಹಳ ಈ ಬಿಳಿ ಮುಟ್ಟಿನ ಸಮಸ್ಯೆ ಇರ್ತದೆ, ಆ ಬಿಳಿ ಮುಟ್ಟಿನ ಸಮಸ್ಯೆನೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಎಳೆನೀರಿನಲ್ಲಿ ದಾಸವಾಳದ ಹೂವನ್ನು, ಬಿಳಿ ದಾಸವಾಳದ ಹೂವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ, ಒಂದು 4 ದಾಸವಾಳದ ಹೂವನ್ನು ತಿಂದು ಆಮೇಲೆ ಎಳ್ನೀರು ಕುಡೀರಿ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, 15-20 ದಿನದಲ್ಲೇ ನಿಮ್ಮದು ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಮಂಡಿ ನೋವಿನ ಸಮಸ್ಯೆ ಆಗಿರ್ಬೋದು, ಸಂಧಿವಾತದ ಸಮಸ್ಯೆ, ರೊಮಟೈಡ್ ಆರ್ಥರೈಟಿಸ್, ಆಸ್ಟಿಯೋ ಆರ್ಥರೈಟಿಸ್, ಇವೆಲ್ಲವುಗಳು ಕೂಡ ನಿವಾರಣೆ ಆಗ್ತವೆ ಈ ಒಂದು ಎಳೆನೀರಿನ ಸೇವನೆಯಿಂದ. ಆದರೆ ಹೆಚ್ಚು ತಂಪು ಪ್ರಕೃತಿ ಇರೋರು, ಸಂಧಿವಾತದಲ್ಲಿ ಹೆಚ್ಚು ಕೋಲ್ಡ್ ಇರತಕ್ಕಂಥವ್ರು, ನೀವೇನು ಮಾಡಬೇಕಂದ್ರೆ ಎಳೆನೀರಿನ ಜೊತೆಗೆ ಕಾಳು ಮೆಣಸನ್ನು ಹಾಕಿ ಸೇವನೆ ಮಾಡಬೇಕು. ಒಂದು 2 ಕಾಳು ಮೆಣಸನ್ನು ನೀವು ಪುಡಿ ಮಾಡಿ ಹಾಕಿ ಅದರಲ್ಲಿ ಸೇವನೆ ಮಾಡೋದ್ರಿಂದ ಅದರದ್ದೇನಾಗ್ತದೆ ಅಂತೇಳಿದರೆ ವ್ಯವಸ್ಥೆ ಸಂಪೂರ್ಣವಾಗಿ ನಾರ್ಮಲ್ಗೆ ಬರ್ತದೆ. ಅದರ ಒಂದು ಶೀತ ವೀರ್ಯ ಗುಣ ಏನಾಗ್ತದೆ ಬ್ಯಾಲೆನ್ಸ್ ಆಗಿ ನಮ್ಮ ಶರೀರಕ್ಕೆ ಆ ಒಂದು ಕೋಲ್ಡ್ನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕಡಿಮೆ ಆಗ್ತವೆ. ಜೊತೆಗೆ ಈ ಈ ಎಳೆನೀರನ್ನು ನಾವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಮುಖ ಕಾಂತಿಯುತವಾಗ್ತದೆ. ತಲೆ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ತಲೆ ಕೂದಲಲ್ಲಿರ್ತಕ್ಕಂಥ ಹೊಟ್ಟು ಕಡಿಮೆ ಆಗ್ತದೆ. ತಲೆ ಕೆರಿತಾ ಇರ್ತದೆ ಕೆಲವು ಜನರಿಗೆ, ತಲೆಯಲ್ಲಿ ಗಾಯಗಳಾಗಿರ್ತವೆ, ತಲೆಯಲ್ಲಿ ಹೊಟ್ಟಿನಿಂದ ಏನಾಗಿರ್ತದೆ ಅಂತೇಳಿ ಸಣ್ಣ ಗುಳ್ಳೆ ಆಗಿರ್ತವೆ, ಅವೆಲ್ಲ ಸಮಸ್ಯೆಗಳು ಕಡಿಮೆ ಆಗ್ತವೆ. ಮೈಗೆ ಹಚ್ಚಿ ಎಳ್ನೀರನ್ನು ಸ್ನಾನ ಮಾಡೋದ್ರಿಂದ ನಮ್ಮ ಮೈಯಲ್ಲಿರ್ತಕ್ಕಂಥ ದುರ್ವಾಸನೆ ಕಡಿಮೆ ಆಗ್ತದೆ. ಬೆವರಿನ ವಾಸನೆ ತುಂಬ ಬರ್ತಾ ಇರ್ತದೆ ಕೆಲವು ಜನರದು, ಆ ಸಮಸ್ಯೆ ಕಡಿಮೆ ಆಗ್ತದೆ. ಜೊತೆಗೆ ವಾರಕ್ಕೆ 1 ದಿನ ಎಳನೀರನ್ನು ನಾವು ಸೇವನೆ ಮಾಡಿ ಉಪವಾಸ ಮಾಡೋದ್ರಿಂದ, ಅದರ ಜೊತೆಗೆ ಜ್ಯೂಸ್ ಮತ್ತು ಎಳ್ನೀರು 2 ಸೇರಿಸಿ ತಗೋಬೋದು. ಈ ರೀತಿ ಉಪವಾಸ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆ ಹೊಲಸು ಸಂಪೂರ್ಣವಾಗಿ ಹೊರಗಡೆ ಹೋಗ್ತದೆ, ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತದೆ. ನಾವು ಬಾಯಿ ಹೊಲಸು ವಾಸನೆ ಬರ್ತಾ ಇದೆ ಅಂದರೆ ಬಾಯಿಗೆ ಏನೋ ಫ್ರೆಷ್ನರ್ ಹಾಕೊಳ್ತೇವೆ, ಬಾಯಿಗೆ ಮೌತ್ ಫ್ರೆಷ್ನರ್ ಹಾಕೊಳ್ತೇವೆ, ಹಾಗೆ ಹಾಕೊಳ್ಳೋದ್ರಿಂದ ಬಾಯಿ ದುರ್ವಾಸನೆ ಹೋಗೋದಿಲ್ಲ. ಯಾಕಂದರೆ ಬಾಯಿ ದುರ್ವಾಸನೆ ಬರಬೇಕು ಅಂದರೆ ಕಾರಣ ಏನು ಅಂದರೆ ಹೊಟ್ಟೆ ಮತ್ತು ಆ ಒಂದು ಅನ್ನನಾಳದಲ್ಲಿರ್ತಕ್ಕಂಥ ಹೊಲಸು, ಅದನ್ನು ಸ್ವಚ್ಛಗೊಳಿಸ್ಬೇಕು ಅಂತ ಹೇಳಿದರೆ ನಾವು ವಾರಕ್ಕೊಂದ್ಸಲಿ ಅಟ್ಲೀಸ್ಟ್ ಉಪವಾಸವನ್ನು ಮಾಡಲೇಬೇಕು. ಇದರ ಜೊತೆಗೆ ಎಳೆನೀರಿನ ಸೇವನೆ ಮಾಡೋದ್ರಿಂದ ಕಿಡ್ನಿ ಕಲ್ಲುಗಳು ಕರಗ್ತವೆ, ಕಿಡ್ನಿಲಿ ಸ್ಟೋನ್ ಆಗಿರುತ್ತಲ್ಲ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ದಿನಕ್ಕೆ 20 ಎಳ್ನೀರು ಕುಡಿಬೇಕು. ನೀವು 20 ಎಳ್ನೀರು 2 ದಿನ ಹೀಗೆ ಕುಡೀರಿ, 20 ಎಳ್ನೀರು ಕುಡೀರಿ, 2 ದಿನಕ್ಕೆ ನಿಮ್ಮ ಕಿಡ್ನಿ ಕಲ್ಲು ಸಂಪೂರ್ಣವಾಗಿ ಹೊರಗಡೆ ಬೀಳ್ತದೆ. 15-20 ಎಳ್ನೀರು ಕುಡಿಬೇಕು ನೀವು 2 ದಿನ ಉಪವಾಸ ಮಾಡಬೇಕು, ಬರೀ ಎಳ್ನೀರೇ ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ನಿಮ್ಮ ಕಿಡ್ನಿ ಕಲ್ಲು ಕರಗಿ ಬಿದ್ದು ಬಿಡ್ತದೆ. ನೀರು ಎಳ್ನೀರು, ನೀರು ಎಳ್ನೀರು, ನೀರು ಎಳ್ನೀರು. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಈ ಎಳೆನೀರಿನ ಸೇವನೆಯನ್ನು ಮಾಡೋದ್ರಿಂದ ಹಾರ್ಮೋನ್ ವ್ಯವಸ್ಥೆ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತದೆ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ. ಪ್ರೊಜೆಸ್ಟೋರಾನ್, ಇಸ್ಟ್ರೋಜಿನ್, ಥೈರಾಯ್ಡ್, ಟೆಸ್ಟೋಸ್ಟಿರಾನಿನ್, ಆಮೇಲೆ ಮೆಲೋಟೋನಿನ್, ಇವೆಲ್ಲ ಹಾರ್ಮೋನ್ಗಳಿರ್ತವೆ ನಮ್ಮ ಶರೀರದಲ್ಲಿ. ಇವೆಲ್ಲ ಹಾರ್ಮೋನ್ಗಳು ಸರಿಯಾಗಿ ಸ್ರವಿಕೆ ಆಗಲಿಕ್ಕೆ ಎಳೆನೀರು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ನೋಡಿ. ಇದರಲ್ಲಿ ಯಾವುದು ಕಲಬೆರಿಕೆ ಮಾಡಲಿಕ್ಕೆ ಆಗಲ್ಲ, ಬೇರೆ ಎಲ್ಲ ಪದಾರ್ಥದಲ್ಲೂ ಕಲಬೆರಿಕೆ ಮಾಡ್ಬೋದು, ಆದರೆ ಎಳ್ನೀರಲ್ಲಿ ಕಲಬೆರಿಕೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಒರಿಜಿನಲ್ ಆಗಿರ್ತದೆ. ಈ ಎಳೆನೀರಿನ ಸೇವನೆಯನ್ನು ನೀವು ಮಾಡಬೇಕೆ ಹೊರತು ಈ ವಿದೇಶಿ ಕಂಪನಿಗಳಿಂದ ಬರ್ತಕ್ಕಂಥ ಈ ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ಬರ್ತಾವಲ್ಲ ಕೊಲಸು, ಅದನ್ನು ನೀವು ಟಾಯ್ಲೆಟ್ಗೆ ಹಾಕಿ ನೋಡಿ, ಟಾಯ್ಲೆಟ್ನಲ್ಲಿರ್ತಕ್ಕಂಥ ಕೊಳೆ ಎಲ್ಲ ತೊಳೆದು ಹೋಗ್ತದೆ, ಅಷ್ಟು ಆಸಿಡ್ ಅದರಲ್ಲಿರ್ತದೆ. ಅಂಥ ಆಸಿಡ್ ಯುಕ್ತವಾಗಿರ್ತಕ್ಕಂಥ ಆ ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ಕರೀತಾರಲ್ಲ, ಅವು ಕೋಲ್ಡ್ ಡ್ರಿಂಕ್ಸ್ ಅಲ್ಲ, ಅವು ಹಾಟ್ ಡ್ರಿಂಕ್ಸ್. ಅವುಗಳನ್ನು ಕುಡಿಯೋದ್ರಿಂದ ನಮ್ಮ ಇಡೀ ಶರೀರದ ಜೀವ ಚೈತನ್ಯ ಕುಂದಿ ಹೋಗ್ತದೆ, ಶರೀರದಲ್ಲಿ ತಾಮಸ ಮತ್ತು ಕಾಮ ವಿಕಾರಗಳು ವೃತ್ತಿಯಾಗ್ತವೆ, ಶರೀರದಲ್ಲಿ ವಾತ ಪಿತ್ತ ಕಫಗಳು ವಿಕಾರಗೊಳ್ತವೆ, ಶರೀರ ಕಾಯಿಲೆ ಗೂಡಾಗ್ತದೆ. ಹಾಗಾಗಿ ಆ ಒಂದು ಕೋಲ್ಡ್ ಡ್ರಿಂಕ್ಸನ್ನು ಕುಡಿದು ದೇಶದ್ರೋಹ ಮಾಡೋದಕ್ಕಿಂತ ದೇಶದ ರೈತರು ಬೆಳೆದಿರತಕ್ಕಂಥ ಎಳೆನೀರನ್ನು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ, ದೇಶ ರಕ್ಷಣೆಯೂ ಆಗ್ತದೆ, ದೇಶದ ಒಂದು ಸೇವೆಯೂ ಆದಂಗಾಗ್ತದೆ, ನಾವು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆನೂ ಸಲ್ಲಿಸ್ದಂಗಾಗ್ತದೆ. ಅದಕ್ಕೆ
ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಅನ್ನ ಬಿಡಿ, ಎಳೆನೀರನ್ನ ಕುಡಿರಿ ಅಂತಕ್ಕಂತ ವಿನಂತಿಯನ್ನ ಮಾಡ್ಕೊಳ್ತಾ, ಜೊತೆಗೆ ಒಂದು ವಿಶೇಷ ಸೂಚನೆ, ಆತ್ಮೀಯರೇ, ಎಲ್ಲಿನೂ ಗುಣ ಆಗದೆ ಇರತಕ್ಕಂಥ ಕಠಿಣ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಕಾಯಿಲೆಗಳು, ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಆಯುರ್ವೇದಿಕ್ ನಿಸರ್ಗ ಚಿಕಿತ್ಸೆ ಯೋಗ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಅಂಥ ಕಾಯಿಲೆಗಳು ಸಂಪೂರ್ಣವಾಗಿ ಗುಣ ಆಗ್ತವೆ. ಬಿ ಪಿ, ಶುಗರು, ಥೈರಾಯ್ಡು, ಯಾವುದೇ ಸಮಸ್ಯೆ ಇರಲಿ, ಸಂಧಿವಾತ ಇರಲಿ, ಎಂಥದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಆಯುರ್ವೇದದಲ್ಲಿ, ಯೋಗದಲ್ಲಿ ಇದೆ. ನಾವು ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ನಾವು ಸಂಪರ್ಕ ಮಾಡಿದ್ರೆ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರ್ಬೋದು. ನಿಮಗೇನಾದ್ರು ಆಸಕ್ತಿ ಇದ್ದರೆ ನಮ್ಮ ಆಶ್ರಮಕ್ಕೆ ಒಂದ್ಸಲಿ ಬಂದು ನಿಮ್ಮ ಸಮಸ್ಯೆಗಳನ್ನು ತೋರಿಸ್ಕೋಬೋದು. ನಿಮಗೇನು ಸಮಸ್ಯೆ ಇದೆ ಅಂತ ನಾವೇ ಹೇಳ್ತೇವೆ. ನಿಮಗೆ ಯಾವ ಬ್ಲಡ್ ಟೆಸ್ಟು, ಎಕ್ಸ್ರೇ, ಸ್ಕ್ಯಾನಿಂಗ್ ಏನಿರಲ್ಲ, ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿದ್ರೆ ನಿಮಗೆ ಏನು ಸಮಸ್ಯೆ ಇದೆ ಅಂತ ನಾವೇ ಕಂಡುಹಿಡಿದು ನಿಮಗೆ ಹೇಳ್ತೇವೆ. ಜೊತೆಗೆ ಈ ಕೊರೋನಾದಿಂದಾಗಿ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ನಾವು ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಡಿಗ್ರಿ ಕಾಲೇಜನ್ನು ಶುರು ಮಾಡಿದ್ದೀವಿ. ಅಲ್ಲಿ ಫ್ರೀಯಾಗಿ 3 ವರ್ಷ ಡಿಗ್ರಿ ಎಜುಕೇಷನ್ ಕೊಡ್ತೇವೆ, ಉಚಿತವಾಗಿ ಡಿಗ್ರಿ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಅಪ್ಲಿಕೇಶನ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಅದರಲ್ಲಿ ನಿಮಗೆ ಉಚಿತವಾಗಿ ಡಿಗ್ರಿಯನ್ನು ಮಾಡಿಸಲಾಗ್ತದೆ. ಜೊತೆಗೆ ನಿಮಗೆ ಸದ್ಯಕ್ಕೆ ಕೆಲಸನೇ ಬೇಕು ಅಂತ ಹೇಳಿದ್ರೆ ನಾವು 6 ತಿಂಗಳು ಪಂಚಕರ್ಮ ತರಬೇತಿಯನ್ನು ಕೊಡ್ತೇವೆ. 6 ತಿಂಗಳ ನಂತರ ನಿಮಗೆ ಜಾಬ್ ಸಿಕ್ಕೇ ಸಿಗ್ತದೆ, ನಾವೇ ಕೊಡ್ತೇವೆ ಜಾಬ್ ಅನ್ನತಕ್ಕಂಥ ಭರವಸೆಯನ್ನು ಕೊಡ್ತಾ, ಆತ್ಮೀಯರೇ, ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಿ ಭಾರತವನ್ನು ಸ್ವಾವಲಂಬಿಯಾಗಿಸೋಣ, ಭಾರತವನ್ನು ಆರೋಗ್ಯವಂತವಾಗಿಸೋಣ. ಭಾರತ ಅಂತ ಹೇಳಿದ್ರೆ ಮಣ್ಣು, ಭಾರತ ಅಂತ ಹೇಳಿದ್ರೆ ಗಿಡ ಮರ ಅಲ್ಲ, ಭಾರತ ಅಂತ ಹೇಳಿದ್ರೆ ಸರ್ವ ಜೀವ ಸಂಕುಲ. ಭಾರತ ಅಂತ ಹೇಳಿದ್ರೆ ಬರೀ ಭೂಮಿ ಅಲ್ಲ, ಭಾರತ ಅಂದರೆ ಬರೀ ಭೂಪ್ರದೇಶದ ವ್ಯಾಪ್ತಿ ಅಲ್ಲ, ಭಾರತ ಅಂತ ಹೇಳಿದ್ರೆ ಬಹುತ್ವ, ಭಾರತ ಅಂತ ಹೇಳಿದ್ರೆ ಬಹುತ್ವದಲ್ಲಿ ಏಕತೆ. ಹಾಗೆ ನಾವೆಲ್ಲರೂ ಒಟ್ಟಾಗಿ ಬಾಳೋಣ, ಆರೋಗ್ಯವಂತವಾಗಿ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850.